ತಾನು ಬಯಸಿದ ವ್ಯಕ್ತಿ ತನ್ನವಳಾಗಬೇಕು ಅನ್ನುವ ಗಂಡಸಿನ ಮದ ಮನುಷ್ಯತ್ವದ ಪಸೇನೇ ಇಲ್ಲದ ಹಾಗೆ ಮಾಡುತ್ತಾ ಅಂತ ಅನ್ನಿಸುವಷ್ಟು ಭೀಕರವಾದಂಥ ಕೊಲೆಗಳು. ಹಿಂದೂ ಒಬ್ಬರ ಹೆಣ ಬಿದ್ದ ತಕ್ಷಣ BJPಯವ್ರಿಗೇನು ಅನಿಸಲ್ಲ, ಅದು ಕೊಲೆ ಇರಲಿ, ಆತ್ಮಹತ್ಯೆ ಇರಲಿ, ಆಕಸ್ಮಿಕ ಸಾವಿರಲಿ, ಆದರೆ ಯಾವುದೋ ಕಾರಣಕ್ಕೆ ಹಿಂದೂವನ್ನು ಮುಸ್ಲಿಂ ಕೊಂದಾಗ ಮಾತ್ರ ಅವರು ಖುಷಿಯಾಗುತ್ತೆ. ಐನಾಸ್ ಕುಟುಂಬಸ್ಥರು ಮತ್ತು ಬಂಧು ಬಾಂಧವರು ಯಾರೂ ಪ್ರವೀಣ್ ಚೌಗಲೆಯ ಧರ್ಮ ಅಥವಾ ಜಾತಿನೇ ಇದಕ್ಕೆ ಕಾರಣ ಅಂತ ಅನ್ನಲಿಲ್ಲ. ಇಡೀ ಸಮುದಾಯವನ್ನು ಕಟಕಟೆಗೆ ತಂದು ನಿಲ್ಲಿಸಲಿಲ್ಲ. ಗದ್ದಲ ಮಾಡ್ತಾ ಇರುವವರಿಗೆ ಬೇಕಿರೋದು ನ್ಯಾಯ ಅಲ್ಲ, ಓಟ್. ಓಟ್. ಸ್ನೇಹಿತರೆ ನಮಸ್ಕಾರ. ಒಂದು ಸಾವು ಸಂಭವಿಸಿದಾಗ, ಅದರಲ್ಲೂ ಭೀಕರವಾದ ರೀತಿಯಲ್ಲಿ ಹೆಣ್ಣು ಮಗಳೊಬ್ಬಳು ಕೊಲೆಗೀಡಾದಾಗ ಮನುಷ್ಯರು ನೀಚರಾಗಿ ವರ್ತಿಸಬಾರ್ದು. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ದುರಂತದ ಸಾವನ್ನಪ್ಪಿದ ಹೆಣ್ಣು ಮಗಳು ನೇಹಾ ಪ್ರಕರಣದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಘಟನೆ ಮತ್ತು ಘಟನೆಯ ನಂತರ ನಡೀತಿರುವ ಬೆಳವಣಿಗೆಗಳು ಮನುಷ್ಯರಾದ ಯಾರನ್ನೇ ಆದರೂ ಆಘಾತಕ್ಕೆ ದೂಡ್ತವೆ. ಅದರಲ್ಲೂ ಹೆಣಬಾಕರು, ಹೆಣದ ಮೇಲೆ ರಾಜಕಾರಣ ಮಾಡುವ ಘಾತಕರು ಕರ್ನಾಟಕದಲ್ಲಿ ನಡೆಸ್ತಾ ಇರುವಂಥ ಹುನ್ನಾರ ಆಕ್ರೋಶ ಹುಟ್ಟಿಸುತ್ತೆ. ಅದರ ಕುರಿತು ಇವತ್ತು ನಾನು ಇಲ್ಲಿ ಮಾತಾಡ್ತೀನಿ. ಆದರೆ ಈ ಮಧ್ಯೆ ಹೆಣ ರಾಜಕಾರಣ ಮಾಡುವವ್ರನ್ನ ವಿರೋಧಿಸೋ ಕೆಲವರು ನೇಹಾ ಮತ್ತು ಕೊಲೆಗಾರ ಫಯಾಜ್ ಇಬ್ಬರು ಜೊತೆಗಿದ್ದ ಸಂತಸದಿಂದ ಸ್ನೇಹದಿಂದ ಇದ್ದಂಥ ಫೋಟೋಗಳನ್ನು ಶೇರ್ ಮಾಡ್ತಾ ಇರೋದನ್ನು ಗಮನಿಸಿದ್ದೀವಿ. ಈ ರೀತಿ ಮಾಡ್ತಾ ಇರೋರು ಸೂಚಿಸ್ತಾ ಇರೋದೇನು ಅಂತಂದರೆ, ಅವರಿಬ್ಬರ ಮಧ್ಯೆ ಸ್ನೇಹ ಅಥವಾ ಪ್ರೀತಿ ಇತ್ತು, ಇಬ್ಬರು ಅಪರಿಚಿತರಾಗಿರಲಿಲ್ಲ, ಆ ಹುಡುಗಿಯೂ ಆತನೊಂದಿಗೆ ಅಷ್ಟೊಂದು ಸ್ನೇಹದಿಂದ ಇದ್ದಳು ಅಂತ. ಇದ್ದರೆ ಏನು, ಅದರಿಂದ ಕೊಲೆಯ ಘಾತಕತನ ಕಡಿಮೆ ಆಗುತ್ತೆ. ಯಾರಾದರೂ ಇಬ್ಬರು ಒಂದು ಗಂಡು ಮತ್ತು ಒಂದು ಹೆಣ್ಣಿನ ನಡುವೆ ಯಾವಾಗಲಾದರೂ ಸ್ನೇಹ ಅಥವಾ ಪ್ರೀತಿ ಇದ್ದರೆ ಅಷ್ಟಕ್ಕೆ ಆ ಗಂಡು ಹೆಣ್ಣನ್ನು ಹಿಂಸಿಸೋಕೆ ದಬ್ಬಾಳಿಕೆ ಮಾಡೋದಕ್ಕೆ ಯಾವ ಹಕ್ಕನ್ನು ಹೊಂದಿರೋದಿಲ್ಲ. ಸ್ನೇಹದಲ್ಲಿ ಜೊತೆಗಿರೋಕ್ಕೆ ಹಕ್ಕಿದ್ದ ಹಾಗೇ ಆ ನಂತರ ಇರಲ್ಲ ಅಂತ ಹೇಳೋಕ್ಕೂ ಅವರವರಿಗೆ ಹಕ್ಕು ಇದ್ದೇ ಇರುತ್ತೆ. ಅದರಲ್ಲೂ ಕೊಲೆಯಂಥ ಭೀಕರ ಕೃತ್ಯ ಯಾರಾದರೂ ಮಾಡಿದ್ರೆ ಈ ಮುಂಚೆ ಎಂಥದೇ ಸ್ನೇಹ ಇದ್ದರೂ ಆತ ಕೊಲೆಗಡಕ ಅಪರಾಧಿ ಅಲ್ಲದೆ ಮತ್ತೇನೂ ಅಲ್ಲ. ಇದು ನೇಹ ಪ್ರಕರಣ ಒಂದಕ್ಕೆ ಸೀಮಿತ ಅಲ್ಲ. ಇವೆಲ್ಲವೂ ಗಂಡಸಿನ ಅಹಂಕಾರ. ಹೆಣ್ಣಾದವಳು, ತನಗೆ ಸೇರಿದವಳು, ತನ್ನ ಅಧೀನಳು, ತಾನು ಹೇಳದಂತೆ ಕೇಳಬೇಕು ಅನ್ನುವಂಥ ಮನೋಭಾವ ಗಂಡಸರಲ್ಲಿ ಇರೋದಕ್ಕೆ ಇದು ಸಾಕ್ಷಿ. ತಾನು ಪ್ರೀತಿಸಿದ್ರೆ ಸಾಕು, ಆಕೆಯೂ ಪ್ರೀತಿಸಬೇಕು ಅನ್ನುವಂಥ ಒಂದು ಹೀನ ಮನಸ್ಥಿತಿ ಇದು. ಒಂದು ವೇಳೆ ಆಕೆ ನಿರಾಕರಿಸಿದರೆ ಅದಕ್ಕಾಗಿ ಆಕೆಯನ್ನು ಕಾಡೋದು, ಕೊಲೆ ಮಾಡೋದು, ಆಸಿಡ್ ಹಾಕೋದು, ಇಂಥದನ್ನು ಮಾಡೋದಕ್ಕೆ ಪ್ರೇರೇಪಿಸ್ತಕ್ಕಂಥ ಜನಪ್ರಿಯ ನಾಯಕರ ಕಚಡ ಸಿನಿಮಾಗಳು ಕೂಡ ನಮ್ಮಲ್ಲಿ ಬಂದಿವೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಆದಾಗ ಕಾನೂನಿನ ಕ್ರಮ ಕಠಿಣವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಸಾಮಾಜಿಕ ಆಯಾಮವನ್ನು ಚರ್ಚಿಸಿ ಅಂತಹ ಮನೋಭಾವವನ್ನು ಸಮಾಜದಿಂದ ತೆಗೆದುಹಾಕುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಆದರೆ ಇದ್ದಕ್ಕಿದ್ದ ಹಾಗೆ ಇದು ಗಂಡಸರಲ್ಲಿನ ಇಂತಹ ದುಷ್ಟ ಆಯಾಮವನ್ನು ದಾಟಿ ಧಾರ್ಮಿಕ ಆಯಾಮವನ್ನು ಪಡೆದುಕೊಂಡಿದೆ. ನಿಜ ಅಂದರೆ ಅದು ಧಾರ್ಮಿಕ ಆಯಾಮ ಕೂಡ ಅಲ್ಲ, ನೀಚ ರಾಜಕಾರಣದ ಆಯಾಮ. ಇಲ್ಲಿ ಮುಸ್ಲಿಂ ಹುಡುಗ ಒಬ್ಬ ಹಿಂದೂ ಹುಡುಗಿಯನ್ನು ಭೀಕರವಾಗಿ ಇರಿದು ಕೊಲೆ ಮಾಡಿದ್ದಾನೆ. ಆತನ ಬಂಧನ ಆಗಿದೆ. ಆತನ ಹೆತ್ತ ತಂದೆ ತಾಯಂದಿರು, ಬಂಧುಗಳು, ಸಮುದಾಯದ ಜನ ಎಲ್ಲರೂ ಕಾನೂನಿನ ಪ್ರಕಾರ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಒಬ್ಬರೂ ಅದನ್ನು ಸಮರ್ಥಿಸುವಂತ ಮಾತಾಡಿಲ್ಲ. ಈ ನೆಲದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಅದೇ ಅನ್ನಿಸ್ತಾ ಇದೆ. ನಿಜಕ್ಕೂ ಕರಳು ಕಿತ್ತು ಬರುವಂಥ ಘಟನೆ ಇದು. ಇಂಥ ಕೊಲೆಗಳು ಯಾಕೆ ಆಗ್ತವೋ ಅದರ ಮೂಲ ಪತ್ತೆ ಹೆಚ್ಚಿ ಅವನ್ನ ಸಮಾಜದಲ್ಲಿ ನಿಲ್ಲೋ ಹಾಗೆ ನೋಡಿಕೊಳ್ಳೋದು ಇಂಥ ಸಂದರ್ಭದಲ್ಲಿ ಒಂದು ನಾಗರಿಕ ಸಮಾಜದ ಕರ್ತವ್ಯ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಇದು ಲವ್ ಜಿಹಾದ್ ಅಂತಲೂ, ಇಡೀ ಸಮುದಾಯ ಇದಕ್ಕೆ ಕಾರಣ ಅಂತಲೂ, ಈ ಸದ್ಯ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ಕಾರಣ ಅಂತಲೂ ಕೆಲವರು ಕೂಗಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ರೀತಿ ಕೂಗಾಡ್ತಾ ಇರೋರು ಮನುಷ್ಯರೇ ಅಲ್ಲ. ಮನುಷ್ಯರಿಗೆ ಕೊಲೆ ಆದಾಗ ಸಿಟ್ಟು ಬರುತ್ತೆ, ಆಕ್ರೋಶ ಹುಟ್ಟಿ ಅವರು ಅತಾರ್ಕಿಕವಾಗಿ ನಡೆದುಕೊಳ್ಬೋದು, ಏನು ತರ್ಕ ಇಲ್ಲದೆ ಏನೇನೋ ಹೇಳಬಹುದು. ಆದರೆ ಮನುಷ್ಯತ್ವಕ್ಕೂ ನೇಹಾ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರೋರಿಗೂ ಸಂಬಂಧನೇ ಇಲ್ಲ. ಇದು ಯಾಕೆ ಅಂತ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಉಡುಪಿ ಘಟನೆ ನೆನೆಸ್ಕೊಳ್ಬೇಕು. ಕಳೆದ ನವೆಂಬರ್ ತಿಂಗಳ 12ನೇ ತಾರೀಕು ಉಡುಪಿಯಲ್ಲಿ ಈ ಘಟನೆ ನಡೆಯಿತು. 37 ವರ್ಷದ ಪ್ರವೀಣ್ ಚೌಗಲೆ ಅನ್ನುವಂಥ ವ್ಯಕ್ತಿ ಉಡುಪಿ ಜಿಲ್ಲೆಯ ನೆಜಾರುವಿನ ತ್ರಿಪಾಠಿ ನಗರದಲ್ಲಿ ಮನೆಯೊಂದಕ್ಕೆ ನುಗ್ಗಿದ. ಆ ಮನೆಯಲ್ಲಿ 21 ವರ್ಷದ ಐನಾಜ್ ಅನ್ನುವಂಥ ಆಕೆ ಏನಿದ್ಲು, ಆಕೆ ತನ್ನನ್ನು ಪ್ರೀತಿಸೋದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಆತ ಹೋಗಿದ್ದ. ಆಕೆಯನ್ನು ಮಾತ್ರ ಅಲ್ಲದೆ ಆಕೆ ತಾಯಿ ಹಸೀನಾ ಮತ್ತು ಐನಾಜ್ಗಳ ತಮ್ಮ ಅಸೀಮ್ ಮತ್ತು ತಂಗಿ ಅಫ್ಸಾನ್ಗಳನ್ನು ಕೂಡ ಈ ಪ್ರವೀಣ್ ಚೌಗಲೆ ಕೊಂದ. ಕೊಲೆ ನಡೆದಿದ್ದು ಹೆಚ್ಚು ಕಡಿಮೆ ಇದೇ ಕಾರಣಕ್ಕೆ, ಅಂದರೆ ನೇಹಾ ಕೊಲೆಗೆ ನಡೆದಂಥ ಕಾರಣ. ತಾನು ಬಯಸಿದ ವ್ಯಕ್ತಿ ತನ್ನವಳಾಗಬೇಕು ಅನ್ನುವ ಗಂಡಸಿನ ಮದ ಮನುಷ್ಯತ್ವದ ಪಸೇನೇ ಇಲ್ಲದ ಹಾಗೆ ಮಾಡುತ್ತಾ ಅಂತ ಅನ್ನಿಸುವಷ್ಟು ಭೀಕರವಾದಂಥ ಕೊಲೆಗಳು.
ಉಡುಪಿಯಲ್ಲಿ ಈ ಘಟನೆ ನಡೆದ ಎರಡು ದಿನಗಳ ನಂತರ ಬೆಳಗಾವಿಯಲ್ಲಿ ಕೊಲೆಗಾರನನ್ನು ಬಂಧಿಸಲಾಯಿತು. ಬಂಧಿಸಿದ ನಂತರ ಸ್ಥಳದ ಮಹಜರಿಗೆ ಆತನ ಕರ್ಕೊಂಬಂದಾಗ ಸ್ಥಳೀಯ ಜನ ಸಿಟ್ಟು ಗೆದ್ದಿದ್ದರು. ಅಂದರೆ ಈಗ ಹುಬ್ಬಳ್ಳಿಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜನಕ್ಕೆ ಸಿಟ್ಟು ಬಂದಿದೆ ಅದೇ ರೀತಿಯಲ್ಲಿ ಆತ ಈ ನಾಲ್ಕು ಜನರನ್ನು ಕೊಲ್ಲೋದಕ್ಕೆ 15 ನಿಮಿಷ ತಗೊಂಡ, ನಮಗೆ ಕೇವಲ 30 ಸೆಕೆಂಡ್ ಅವನನ್ನು ಒಪ್ಪಿಸಿ ಅಂತ ಕೇಳಿದ್ರು. ಪ್ರತಿಭಟಿಸಿದ್ರು. ಪ್ರತಿಭಟಿಸಿದ್ದವ್ರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರು. ನಾವು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಚದುರಿಸಿದ್ದೀವಿ, ಆರೋಪಿಯನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ದೀವಿ, ಪ್ರತಿಭಟಿಸಿದವರ ಜೊತೆಗೆ ನಾಳೆ ಮಾತಾಡ್ತೀವಿ ಅಂತ ಉಡುಪಿಯ SP ಡಾಕ್ಟರ್ ಅರುಣ್ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. ಮಾರನೇ ದಿವಸ ಅವರು ಯಾವ ಮಾತು ಆಡಲಿಲ್ಲ. ಬದಲಿಗೆ ಆ ರೀತಿ ಪ್ರತಿಭಟನೆ ಮಾಡಿದವರ ಮೇಲೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ರು. ಇಲ್ಲಿ ಗಮನಿಸಬೇಕು, ಐನಾಜ್ ತನ್ನವಳಾಗಬೇಕು ಅಂತ ಪ್ರಯತ್ನಿಸಿದ ಪ್ರವೀಣ್ ಚೌಗುಲೆ ಆಕೆಯನ್ನು, ಆಕೆಯ ತಾಯಿಯನ್ನು, ಸೋದರ ಸೋದರಿ ಎಲ್ಲರನ್ನೂ ಕೊಂದು ಆಕೆ ಅಜ್ಜಿ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದ್ದ. ಸಂಬಂಧಿಕರೆಲ್ಲರಿಗೆ ನೋವು, ಸಂಕಟ, ಆಕ್ರೋಶ ಸಿಕ್ಕಾಬಿಟ್ಟೆ ಬಂದಿತ್ತು. ನೇಹ ತಂದೆ ತಾಯಿ ಬಂಧುಗಳಿಗೆ ಆದಂತೇ ಅವ್ರಿಗೂ ಆಗಿತ್ತು. ತಮ್ಮ ಕರುಳಿನ ಕುಡಿಗೆ ಯಾರೋ ಇರಿದು ಕೊಂದಿದ್ದಾರೆ ಅಂತಂದಾಗ ಕಾರಣ ಏನೇ ಇತ್ತು ಎಲ್ರಿಗೂ ನೋವಾಗುತ್ತಲ್ವ. ಈ ಎರಡೂ ಘಟನೆಗಳಲ್ಲಿ ಮನುಷ್ಯರಾದ ಎಲ್ಲರಲ್ಲೂ ಇದೇ ಭಾವ ಮೂಡುತ್ತೆ. ಸಹಜವಾಗಿ ನಾವು ಮನುಷ್ಯರಾಗಿದ್ದರೆ, ಆದರೆ ಕೆಲವರು ಮನುಷ್ಯರಾಗಿರೋದಿಲ್ಲ, ಅವರಿಗೆ ಸಂಭ್ರಮ ಆಗುತ್ತೆ. ಇಂಥದ್ದೊಂದು ಘಟನೆ ನಡೆದ ತಕ್ಷಣ ಅವ್ರಿಗಲ್ಲೊಂದು ಅವಕಾಶ ಕಾಣುತ್ತೆ, ಅದರಲ್ಲಿ ಓಟುಗಳು ಕಾಣ್ತವೆ. ಇದನ್ನು ನಾನು ಊಹೆಯಿಂದ ಹೇಳ್ತಾ ಇಲ್ಲ, ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದ ಮಹೇಂದ್ರ ಕುಮಾರ್ ಅವರು ಹೇಳಿದ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಹಿಂದೂ ಒಬ್ಬರ ಹೆಣ ಬಿದ್ದ ತಕ್ಷಣ BJP ಅನಿಸಲ್ಲ, ಅದು ಕೊಲೆ ಇರಲಿ, ಆತ್ಮಹತ್ಯೆ ಇರಲಿ, ಆಕಸ್ಮಿಕ ಸಾವಿರಲಿ, ಹಸಿವಿನ ಸಾವಿರಲಿ, ಏನಾಗಿದ್ದರೂ ಇವರು ನಿರ್ಲಿಪ್ತರು. ಆದರೆ ಯಾವುದೋ ಕಾರಣಕ್ಕೆ ಹಿಂದೂವನ್ನು ಮುಸ್ಲಿಂ ಕೊಂದಾಗ ಮಾತ್ರ ಅವರು ಖುಷಿಯಾಗುತ್ತೆ. ಹಾಗಾಗಿನೇ ಹೇಳೋದು ಇವರು ಮನುಷ್ಯರೇ ಅಲ್ಲ ಅಂತ. ಆ ರೀತಿ ಇರೋವಂಥ ಈ ಮನುಷ್ಯರಲ್ಲದವರು ವರ್ತಿಸುವಂಥ ರೀತಿಯನ್ನು ನೋಡಿ, ಹಾಗೆ ಎರಡೂ ಘಟನೆಗಳಲ್ಲಿ ಏನಾಯಿತು ಅಂತ ನೋಡಿ. ಐನಾಜ್ ಕುಟುಂಬಸ್ಥರು ಮತ್ತು ಬಂಧು ಬಾಂಧವರು ಯಾರೂ ಪ್ರವೀಣ್ ಚೌಗುಲೆಯ ಧರ್ಮ ಅಥವಾ ಜಾತಿನೇ ಇದಕ್ಕೆ ಕಾರಣ ಅಂತ ಅನ್ನಲಿಲ್ಲ. ಇಡೀ ಸಮುದಾಯವನ್ನು ಕಟಕಟೆಗೆ ತಂದು ನಿಲ್ಲಿಸಲಿಲ್ಲ. ಅವರ ಸಿಟ್ಟು ಇದ್ದಿದ್ದು ಪ್ರವೀಣ್ ಚೌಗುಲೆಯ ಮೇಲೆ. ಇವತ್ತಿನವರೆಗೂ ಆ ಪ್ರವೀಣ್ ಚೌಗುಲೆಯ ಊರು ಯಾವುದು, ಅವನ ಅಪ್ಪ ಅಮ್ಮ ಯಾರು, ಇದು ಇಡೀ ಲೋಕದಲ್ಲಿ ಎಲ್ಲೂ ಸುದ್ದಿ ಆಗಲಿಲ್ಲ. ಯಾರಿಗಾದರೂ ನೆನಪಿದೆಯಾ, ಯಾವುದಾದ್ರೂ TV ಚಾನಲ್ನವರು ಅವನ ಊರು ಕುಟುಂಬ ಪತ್ತೆ ಹಚ್ಚಿ ಅವನು ಹೋಗಿ ಸಂದರ್ಶನ ಮಾಡಿದಾರಾ? ಇಲ್ಲ, ಮಾಡಬೇಕಾಗೂ ಇಲ್ಲ. ಯಾಕಂದರೆ ಅವನು ಮಾಡಿದ ಅಪರಾಧಕ್ಕೆ ಅವನು ಹೊಣೆ. ಪ್ರವೀಣ್ ಚೌಗುಲೆ ಈಗ ಜೈಲಲ್ಲಿದ್ದಾನೆ. ಆತನ ಜಾಮೀನಿನ ಅರ್ಜಿಯನ್ನು ನ್ಯಾಯಾಲಯ ನಿರಾಕರಿಸಿದೆ. ಕಾನೂನಿನ ಪ್ರಕಾರ ಸಾಕ್ಷ್ಯಾಧಾರಗಳಿಂದ ಸಾಬೀತಾದರೆ ಅವನಿಗೆ ಶಿಕ್ಷೆನೂ ಆಗುತ್ತೆ. ಆದರೆ ಹುಬ್ಬಳ್ಳಿಯಲ್ಲಿ ಫಯಾಜ್ನ ಅಪ್ಪ ಅಮ್ಮರನ್ನು ಪ್ರತಿದಿನ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಿದೆ, ಆತನ ಇಡೀ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಿದೆ. ಅಷ್ಟೇ ಅಲ್ಲ, ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿಸೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕೆ ಹೀಗೆ? ಯಾಕಂದರೆ ಇಲ್ಲಿ ಗದ್ದಲ ಮಾಡ್ತಾ ಇರುವವರಿಗೆ ಬೇಕಿರೋದು ನ್ಯಾಯ ಅಲ್ಲ, ವೋಟ್. ಇಂಥ ಇನ್ನೂ ಹಲವಾರು ಪ್ರಕರಣಗಳನ್ನ ನಾವು ನೋಡಿದ್ರೆ ನಮಗೆ ಈ ವಾಸ್ತವ ಅರ್ಥ ಆಗುತ್ತೆ. ಇದೇ ತಿಂಗಳು ಕರ್ನಾಟಕದಲ್ಲೇ ನಡೆದಂಥ ರುಕ್ಸಾನಾ ಅನ್ನುವಂಥ ಒಬ್ಬ ಹೆಣ್ಣು ಮಗಳನ್ನು ಆಕೆಯ ಜೊತೆಗೆ ಸಂಬಂಧ ಬೆಳೆಸಿ ಮಗು ಮಾಡಿ ಮದುವೆ ಆಗೋದಕ್ಕೆ ಆಕೆ ಕೇಳಿದ್ದಕ್ಕೆ ಪ್ರದೀಪ್ ಅನ್ನೋ ಆತ ಆಕೆಯನ್ನು ಕೊಂದು ಸುಟ್ಟಾಕಿದ ಘಟನೆ ನಡೆಯಿತು. ಈ ಘಟನೆ, ನೇಹಾ ಘಟನೆ ನಡೆದ ಸುತ್ತಮುತ್ತಲಲ್ಲೇ ಗದಗ್ನಲ್ಲಿ BJP ನಾಯಕನ ಮಗನೇ ತನ್ನ ಅಪ್ಪ ಚಿಕ್ಕಮ್ಮರನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದ. ಅಲ್ಲಿ 3 ಜನರದ್ದು ಕೊಲೆ ಆಯಿತು. ಬೆಂಗಳೂರಿನ JP ನಗರದಲ್ಲಿ ಇದೇ ರೀತಿಯ ಪ್ರೀತಿ ನಿರಾಕರಣೆಯ ಕಾರಣಕ್ಕೆ ಹುಡುಗಿಯೊಬ್ಬಳನ್ನು ಪಾರ್ಕಿನಲ್ಲಿ ಬಹಿರಂಗವಾಗಿ ಒಬ್ಬ ಕೊಂದ. ಇವೆಲ್ಲದರಲ್ಲೂ ನಾವು ಧರ್ಮ ಹುಡುಕ್ತಾ ಹೋಗಬೇಕಾ? ಈ ರೀತಿ ಹೋಲಿಸ್ತಾ ಹೋಗೋದು ಸರಿನಾ ಅಂತ. ನೇಹಾಳ ಸಾವನ್ನು ನಾವು ರುಕ್ಸಾನಾ ಸಾವಿನ ಜೊತೆಗಾಗಲಿ, ಕೆಲವು ವರ್ಷಗಳ ಕೆಳಗಡೆ ಬಿಜಾಪುರದಲ್ಲಿ ನಡೆದ ದಲಿತ ಹುಡುಗಿ ದಾನಮ್ಮಳ ಸಾವಿನ ಜೊತೆಯಾಗಲಿ, ಧರ್ಮಸ್ಥಳದಲ್ಲಿ ಆದಂಥ ಸೌಜನ್ಯ ಸಾವಿನ ಜೊತೆಗಾಗಲಿ, ಬೇರೆ ಯಾರೋ ಯಾಕೆ ಬಜರಂಗ ದಳದವರ ಮೇಲೆಯೇ ಆರೋಪ ಇರುವ ವಿವಿಧ ಹೆಣ್ಣು ಮಕ್ಕಳ ಮೇಲಿನ ಸಾವಿನ ಜೊತೆಗಾಗಲಿ ನಾವು ಹೋಲಿಸಬಾರದು. ಯಾಕಂದರೆ ಪ್ರತಿಯೊಂದು ಸಾವು ಸಾವೇ, ಕೊಲೆ ಕೊಲೆನೇ. ಆ ಕುಟುಂಬದ ಮಟ್ಟಿಗೆ ಅದು ತಡೆಯಲಾಗದ ನೋವು ಮತ್ತು ಸಂಕಟದ್ದು. ಆದರೆ ಕೆಲವರಿಗೆ ಅದು ಸಂಕಟ ಅಲ್ಲ, ಅದು ರಾಜಕಾರಣ. ಭಾಳಷ್ಟು ಸಾವುಗಳು ಅವರಲ್ಲಿ ನಿರ್ಲಿಪ್ತತೆಯನ್ನು, ಒಂದೆರಡು ಸಾವುಗಳು ಅವರಲ್ಲಿ ಸಂಭ್ರಮವನ್ನು ಮೂಡಿಸುತ್ತೆ. ಯಾಕೆ ಯಾಕೆ ಧರ್ಮಸ್ಥಳದ ಸೌಜನ್ಯಳ ಕೇಸು ಅವರಲ್ಲಿ ಆಕ್ರೋಶವನ್ನು ಮೂಡಿಸಲಿಲ್ಲ? ಒಬ್ಬ ಅಮಾಯಕನ ಮೇಲೆ ಅದನ್ನು ಹಾಕಿಸಿ ಆತ ನಿರಪರಾಧಿ ಅಂತ CBI ಕೋರ್ಟು ಬಿಡುಗಡೆ ಮಾಡ್ತಲ್ಲ, ಈಗಲಾದರೂ ಧರ್ಮಸ್ಥಳದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಅಸಲಿ ಹಂತಕರ ಪತ್ತೆಗೆ ಯಾಕೆ ಅವ್ರು ಕೇಳ್ತಾ ಇಲ್ಲ? ಇಂಥ 1000 ಪ್ರಕರಣಗಳಿವೆ, ಅದರಲ್ಲಿ 999 ಪ್ರಕರಣಗಳಿಗೆ ಅವ್ರ ತಲೆ ಹಾಕಲ್ಲ. ಅದರಲ್ಲಿ 900 ಪ್ರಕರಣಗಳು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗಿರುತ್ತೆ, ಆದರೂ ಅವ್ರ ತಲೆ ಹಾಕಲ್ಲ. ಬದಲಿಗೆ ಅವರು ಅಂತಹ ಬಹುತೇಕ ಪ್ರಕರಣಗಳಲ್ಲಿ ಕೊಲೆ ಮಾಡಿದವರ, ಅತ್ಯಾಚಾರವೆಸಗಿದವರ ಪರ ನಿಲ್ತಾರೆ. ಯಾಕೆಂದರೆ ಮಹಿಳೆಯರಂದರೆ ಅವರಿಗೆ 2ನೇ ದರ್ಜೆ ಪ್ರಜೆಗಳು, ಅವರು ಅಡುಗೆ ಮನೆಗೆ ಸೀಮಿತವಾಗಿರಬೇಕು, ಅವರು ಇಂಥದ್ದೇ ಬಟ್ಟೆ ಹಾಕಬೇಕು, ಅವರು ಗಂಡಿಗೆ ಅಡಿಯಾಳಾಗಿರಬೇಕು. ಒಂದು ವೇಳೆ ಅವರ ಮೇಲೆ ಅತ್ಯಾಚಾರ ನಡೆದರೆ ಅದಕ್ಕೆ ಅವ್ರು ಹಾಕುವಂಥ ಬಟ್ಟೆಯ ಕಾರಣ ಅಂತನ್ನೋರು ಈ BJP ಮತ್ತು RSS ನ ಮನಸ್ಥಿತಿಯವರು. ಒಂದು ವೇಳೆ ಯಾರಾದರೂ ಅಲ್ಲ, BJP RSS ಹಂಗೆ ನಡ್ಕೊಳ್ಳಲ್ಲ ಅನ್ನೋದಾದರೆ,
RSS-ನ ಸರಸಂಘ ಸಂಚಾಲಕ ಮೋಹನ್ ಭಾಗವತರಿಂದ ಹಿಡಿದು ವಿಶ್ವ ಹಿಂದೂ ಪರಿಷತ್ತಿನ ಕೃಷ್ಣ ಶರ್ಮನ ತನಕ, ಗೋಲ್ವಾಲ್ಕರ್ ಬರೆದ ಬಂಚ್ ಆಫ್ ಥಾಟ್ಸಿಂದ ಹಿಡಿದು ಮೋದಿಯವರು ಭಕ್ತಿಯಿಂದ ಆರಾಧಿಸ್ತಾ ಇದ್ದಂಥ ಅಸರಾಮ್ ಬಾಪುವರೆಗೆ ನಾವು ಸಾಕಷ್ಟು ಸಾಕ್ಷಿಗಳನ್ನು ಒದಗಿಸ್ಬೋದು. ಇಂಥ ಜನ 999 ಹೆಣ್ಣು ಮಕ್ಕಳ ಕೊಲೆಗಳ ಸಂದರ್ಭದಲ್ಲಿ ಸುಮ್ಮನೆ ಇದ್ದು ಕೆಲವೊಮ್ಮೆ ಸಮರ್ಥಿಸಿ ಕೆಲವೊಮ್ಮೆ ಸಂಭ್ರಮಿಸಿದವರು, ಕೊಲೆಗಡುಕರ ಪರವಾಗಿ ನಿಂತವರು ಈಗ ಇದ್ದಕ್ಕಿದ್ದಾಗೆ ಯಾಕೆ ಮೇಲೆದ್ದು ನಿಲ್ತಾರೆ? ಇದು ಅತ್ಯಂತ ನೀಚತನದ್ದು, ಅಮಾನವೀಯವಾದ್ದು ಮತ್ತು ಧರ್ಮ ವಿರೋಧಿಯಾದ್ದು. ಒಂದು ಭೀಕರ ಕೃತ್ಯವನ್ನು ಓಟಿನ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ನೀಚ ಕೃತ್ಯ ಧರ್ಮ ವಿರೋಧಿಯಾದ್ದಲ್ವಾ? ಅಂಥ ಕೆಲಸವನ್ನು ಕೆಲವರು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಹೆಣಬಾಕತನ, ಅಂದರೆ ಹೆಣಗಳು ಬಿದ್ದರೆ ಸಂತಸ ಪಡುವವರ ಗುಣ ಇದು. ಈ ವಿಚಾರದಲ್ಲಿ ಕೆಲವರಂತೂ ಅಪ್ರತಿಮ ಕುಶಲಿಗಳು. ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದ BJP ಅಭ್ಯರ್ಥಿಯಾಗಿರುವ ಶೋಭಾ ಕರಂದ್ಲಾಜಿಯವ್ರ ಬಗ್ಗೆ ಅಂಥ ಪ್ರತೀತಿ ಇದೆ. ಅವರು ಉಡುಪಿ ಚಿಕ್ಕಮಗಳೂರು ಸಂಸದೆ ಆಗಿದ್ದರು. ಈ ಐನಾಜ್ ಕೊಲೆಗೀಡಾದಂಥ ಆಕೆಯ ಕುಟುಂಬ ಅವ್ರದ್ದೇ ವ್ಯಾಪ್ತಿಗೆ ಬರುತ್ತೆ. ದಯವಿಟ್ಟು ಗೂಗಲಲ್ಲಿ ಹುಡುಕಿ ಶೋಭಾ ಕರಂದ್ಲಾಜಿ ಅವರು ಏನಾದರೂ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀರಾ ಅಂತ. ಇಲ್ಲ, ಅಪ್ಪಿತಪ್ಪಿನೂ ಭೇಟಿ ಕೊಟ್ಟಿಲ್ಲ. ಅವರು ಆ ಕ್ಷೇತ್ರದ ಜನರ ಯಾವ ಸಮಸ್ಯೆಗೂ ಸ್ಪಂದಿಸಲಿಲ್ಲ, ಕನಿಷ್ಠ BJP ಕಾರ್ಯಕರ್ತರ ಸಮಸ್ಯೆಗೂ ಸ್ಪಂದಿಸಲಿಲ್ಲ ಅಂತ ಅವರ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಪ್ರಚಾರ ಮಾಡಿದ್ದು BJP ಕಾರ್ಯಕರ್ತರು. ಆದರೆ ಒಂದು ವೇಳೆ ಎಲ್ಲಿಯಾದರೂ ಇಬ್ಬರ ನಡುವೆ ಯಾವುದೋ ಕಾರಣಕ್ಕೆ ಜಗಳವಾಗಿ ಒಬ್ಬರು ಕೊಲೆಯಾಯಿತು ಅಂತ ಇಟ್ಕೊಳ್ಳಿ, ಅವರಲ್ಲಿ ಏನಾದರೂ ಮುಸ್ಲಿಂ ಸತ್ತರೆ ಅಲ್ಲಿ ಶೋಭಾ ಅವರು ಇರೋದಿಲ್ಲ. ಅಲ್ಲಿ ಹಿಂದೂ ಸತ್ತು ಕೊಲೆ ಮಾಡಿದವರು ಹಿಂದೂಗಳಾಗಿದ್ದರೂ ಅವರಲ್ಲಿ ಬರೋದಿಲ್ಲ. ಒಂದು ವೇಳೆ ಸತ್ತವರು ಹಿಂದೂ, ಕೊಲೆ ಮಾಡಿದವರು ಮುಸ್ಲಿಂ ಆಗಿದ್ದರೆ ಅಥವಾ ಆ ರೀತಿ ಆರೋಪ ಇದ್ದರೂ ಅವರಲ್ಲಿ ಹಾಜರು. ಇಂಥ ಒಂದಲ್ಲ ಎರಡಲ್ಲ ಎಷ್ಟೋ ಪ್ರಕರಣಗಳಿವೆ. ಯಾವ್ಯಾವ ರೀತಿಯ ಆಷಾಢಭೂತಿತನ ಇದೆ ಅಂತಂದರೆ, ತಮ್ಮ ಕಾರ್ಯಕರ್ತರು ಕೊಲೆಗೀಡಾಗ್ತಿದ್ದಾರೆ ಅಂತ ಅವ್ರದ್ದೊಂದು ಪಟ್ಟಿ ಬಿಡುಗಡೆ ಮಾಡಿ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರವನ್ನು ಇವರು ಟೀಕೆ ಮಾಡಿದರು. ಆ ರೀತಿ ಕೊಲೆಯಾದ ವ್ಯಕ್ತಿಯಲ್ಲೇ ಒಬ್ಬ ಪ್ರವೀಣ್ ಪೂಜಾರಿ, ದನ ಸಾಗಿಸ್ತಿದ್ದ ಆರೋಪದ ಮೇಲೆ ಆತನನ್ನು BJP ಹತ್ಯೆ ಮಾಡಿದರು. ನಾನು ಪ್ರವೀಣ್ ಪೂಜಾರಿ ಮನೆಗೆ ಹೋಗಿದ್ದೀನಿ. ಪ್ರವೀಣ್ ಪೂಜಾರಿ BJP ಕಾರ್ಯಕರ್ತನಾಗಿದ್ದ, ಆತನ ಕೊಲೆ ಮಾಡಿದ್ರು. ಆದರೆ ಇವರು ಹೇಳಿದ್ರು ಪ್ರವೀಣ್ ಪೂಜಾರಿಯ ಕೊಲೆಗೆ ಸರ್ಕಾರ ಕಾರಣ ಅಂತ. ಕೊಂದವರು BJP ಬಜರಂಗ್ ದಳದವರು ಮತ್ತು ಆತ ದನ ಸಾಗಿಸ್ತಿದ್ದ ಅನ್ನೋ ಕಾರಣಕ್ಕಾಗಿ ಕೊಂದಿದ್ದರು. ಇಂಥ ಹಲವಾರು ಪ್ರಕರಣಗಳಿವೆ. ಅದೇ ರೀತಿ ಅವರು ಪ್ರತಿಭಟಿಸಿದ ಇನ್ನೊಂದು ಪ್ರಕರಣ ನೆನಪಿಸ್ಕೊಳ್ಬೇಕು. ಇದು ದಕ್ಷಿಣ ಕನ್ನಡದ ಅಸಹಿಗೋಳಿಯ ಕಾರ್ತಿಕ ರಾಜದು. ಆತ ಹತ್ಯೆಗೀಡಾಗಿದ್ದು ಹೌದು. ಅದರ ಬಗ್ಗೆ BJP ದೊಡ್ಡ ದೊಡ್ಡ ನಾಯಕರು ಟ್ವೀಟ್ ಮಾಡಿದ್ರು, ಅವ್ರ ಮನೆಗೆ ಭೇಟಿ ಕೊಟ್ಟರು. 2017 January 1 ಕೊಣಾಜೆ ಪೊಲೀಸ್ ಸ್ಟೇಷನ್ ಮುಂದೆ ಮಂಗಳೂರಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಉಗ್ರ ಭಾಷಣ ಮಾಡಿ ಇನ್ನೊಂದು ವಾರದಲ್ಲಿ ಜಿಹಾದಿ ಅಪರಾಧಿಗಳನ್ನು ಹಿಡಿದೇ ಇದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಬೀಳುತ್ತೆ, ಹೊತ್ತಿ ಉರಿಯುತ್ತೆ ಅಂತ ಭಾಷಣ ಮಾಡಿದ್ರು. ಪೊಲೀಸರು ಒಂದು ವಾರದಲ್ಲಿ ಹಿಡಿಯೋಕ್ಕಾಗಲಿಲ್ಲ, 6 ಮೇಲೆ ಹಿಡಿದ್ರು. ಯಾಕೆ ತಡ ಆಗಿದ್ದು ಅಂದರೆ, ಆ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಆ ಕಾರ್ತಿಕ್ ರಾಜ್ನ ತಂಗಿ ಕಾವ್ಯಶ್ರೀ, ಕೊಲೆಯನ್ನು ಮಾಡಿದ್ದು ಗೌತಮ್ ಮತ್ತು ಪ್ರೀತಮ್ ಅನ್ನುವಂಥ ಇಬ್ಬರು. ಈಕೆ ಕಾವ್ಯಶ್ರೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವ ಮಾತುಗಳನ್ನು ಕಟೀಲಾಡಿದ ಅದೇ ಪ್ರತಿಭಟನೆಯಲ್ಲಿ ಸ್ವತಃ ಪಾಲ್ಗೊಂಡಿದ್ದು. ಇಂಥ ಸುಳ್ಳನ್ನು ಹೇಳಿದ್ರಲ್ರಿ, ದಕ್ಷಿಣ ಕನ್ನಡಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳಿದ್ರಲ್ರಿ ಅಂತ ಕಟೀಲರನ್ನು BJP ಅಮಾನತು ಮಾಡಲಿಲ್ಲ, ರಾಜ್ಯಾಧ್ಯಕ್ಷರನ್ನಾಗಿಸ್ತು. ಇಂಥ ಸುಳ್ಳುಗಳನ್ನೇ ಹೇಳ್ತಾ ಇದ್ದಂಥ ಶೋಭಾ ಕರಂದ್ಲಾಜಿಯವ್ರನ್ನ ಕೇಂದ್ರದಲ್ಲಿ ಮೋದಿಯವರ ಸಂಪುಟದಲ್ಲಿ ಸಚಿವೆಯನ್ನಾಗಿಸ್ತು. ನಿಮಗೆ ಇಂಥ ಬೇಕಾದಷ್ಟು ಪ್ರಕರಣಗಳು ನೆನಪಿರ್ಬೋದು. ಪರೇಶ್ ಮೆಹ್ತಾ ಕೇಸ್ ನೆನಪಿರ್ಬೋದು ನಿಮಗೆ. ನರೇಂದ್ರ ಮೋದಿಯವರ ಸರ್ಕಾರದ ಅಡಿಯಲ್ಲಿನ CBI ಸ್ವತಃ ತನಿಖೆ ನಡೆಸಿ ಅದು ಆಕಸ್ಮಿಕ ಸಾವು, ಕೊಲೆ ಅಲ್ಲ ಅಂತ ಹೇಳ್ತು. ಆದರೆ ಪರೇಶ್ ಮೆಹ್ತಾ ವಿಚಾರ ಇಟ್ಕೊಂಡು ಒಂದು ಎಲೆಕ್ಷನ್ ಗೆದ್ದರು. ಇವೆಲ್ಲವನ್ನು ಈಗ ಯಾಕೆ ನೆನೆಯಬೇಕು ಅಂತಂದರೆ, ಒಂದು ಸಾವು ನಡೆದರೆ, ದುರಂತ ನಡೆದರೆ, ಯಾವುದಾದ್ರೂ ಒಂದು ಕುಟುಂಬ ತನ್ನ ಪ್ರೀತಿ ಪಾತ್ರರಾದವ್ರನ್ನ ಅಮಾನುಷವಾದ ರೀತಿಯಲ್ಲಿ ಅದು ಕಳೆದುಕೊಂಡಿದ್ರೆ ಅದಕ್ಕೆ ನಾವು 4 ಕಣ್ಣೀರಾಕಬೇಕು, ದುಃಖಿಸಬೇಕು. ಅಲ್ಲಿ ಅಪರಾಧ ನಡೆದಿದ್ದರೆ ಅದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು. ಒಂದು ವೇಳೆ ಇದು ಸಾಮಾಜಿಕ ಸ್ವರೂಪದ್ದಾಗಿದ್ದರೆ ಅದಕ್ಕೆ ಸಾಮಾಜಿಕ ಪರಿಹಾರವನ್ನು ಕಂಡುಕೊಳ್ಬೇಕು. ಅಂದರೆ ಹುಡುಗರು ಅಥವಾ ಗಂಡಸರು ಪ್ರೀತಿಯ ನಿರಾಕರಣೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳ ಮೇಲೆ ಆ್ಯಸಿಡ್ ಹಾಕೋದು, ಕಾಡಿಸೋದು, ಕೊಲೆ ಮಾಡೋದನ್ನು ಮಾಡ್ತಾ ಇದ್ದರೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಿ ಶಿಕ್ಷೆ ಕೊಡಬೇಕು. ಅಷ್ಟೇ ಅಲ್ಲ, ಅಂಥದ್ದು ಯಾಕೆ ಸಮಾಜದಲ್ಲಿ ಪದೇ ಪದೇ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಸುಮಾರು 20 ಕೆಳಗಡೆ ಕರ್ನಾಟಕದಲ್ಲಿ ಇಂಥದ್ದು ನಡೀತು, ಸರಣಿ ಆ್ಯಸಿಡ್ ದಾಳಿ ನಡೀತಾ ಇತ್ತು. ಇಂಥದ್ದೇ ಕಾರಣಕ್ಕೆ, ಅಂದರೆ ಈ ಗಂಡಸಿನ ಮದದ ಕಾರಣಕ್ಕೆ, ಆಗ ಅದರ ವಿರುದ್ಧ ಪ್ರತಿಭಟಿಸಿದ್ದು, ಆಂದೋಲನ ರೂಪಿಸಿದ್ದು, ಕೋರ್ಟಿಗೆ ಹೋಗಿದ್ದು, ಪರಿಹಾರ ಕಂಡುಕೊಂಡಿದ್ದು ಮತ್ತು ಅಂಥ ಕೃತ್ಯಗಳು ಕಡಿಮೆ ಆಗೋ ಹಾಗೆ ಮಾಡಿದ್ದು ಎಡ ಮತ್ತು ಪ್ರಗತಿಪರ ಮಹಿಳಾ ಸಂಘಟನೆಗಳು. ಸೀಸಾ ಅಂತ ಕ್ಯಾಂಪೇನ್ ಆ್ಯಂಡ್ ಸ್ಟ್ರಗಲ್ ಅಗೇನ್ಸ್ಟ್ ಆ್ಯಸಿಡ್ ಅಟ್ಯಾಕ್ಸ್ ಆನ್ ವುಮೆನ್ ಅಂತ ಮಾಡಿಕೊಂಡು ಅದರ ವತಿಯಿಂದ ಮಾಡಿದ್ರು. ನೆನಪಿರಲಿ, ಸೀಸಾ ದಾಖಲಿಸಿ ಹೋರಾಡಿದ ಆ್ಯಸಿಡ್ ದಾಳಿಗಳ ಪ್ರಕರಣಗಳ ಆರೋಪಿಗಳು ಮತ್ತು ಬಲಿಪಶುಗಳಲ್ಲಿ ಎಲ್ಲ ಧರ್ಮಕ್ಕೆ ಸೇರಿದವರಿದ್ದರು. ಇವತ್ತು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಹೆಣ್ಣು ಮಗಳನ್ನು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಗಂಡಸೊಬ್ಬ ಕೊಂದಾಗ ಮಾತ್ರ ಎಚ್ಚೆತ್ತವರಿದ್ದಾರಲ್ಲ, ಆ ರೀತಿ ಮಾಡಲಿಲ್ಲ. ಬದಲಿಗೆ
ಇಂತಹ ಆಸಿಡ್ ದಾಳಿಯ ಸರಣಿಯೇ ನಿಲ್ಲಬೇಕು ಅಂತ ಅವರು ಸಮಗ್ರವಾಗಿ ಪ್ರಯತ್ನಿಸಿದರು. ಆ ನಂತರ ಕರ್ನಾಟಕದಲ್ಲಿ ಆಸಿಡ್ ದಾಳಿಗಳು ಕಡಿಮೆ ಆದವು. ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ನಾನು ಸಹ ಅಂತ ಪ್ರಯತ್ನ ಮಾಡಿದ ಮಹಿಳಾ ಸಂಘಟನೆಗಳವರ ಜೊತೆಗೆ ಆ ಪ್ರತಿಭಟನೆಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದವನಾಗಿ ಇದನ್ನು ಹೇಳ್ತಾ ಇದ್ದೀನಿ. ನೀವು ಅದರ ಎಲ್ಲ ಇತಿಹಾಸವನ್ನು ಕೆದಕ್ಕೆ ನೋಡ್ಬೋದು. ಇದಕ್ಕೆಲ್ಲ ಪರಿಹಾರ ಹುಡುಕಕ್ಕೆ ಹೊರಡೋರನ್ನ ಮನುಷ್ಯರು ಅಂತಾರೆ, ಅಥವಾ ಕನಿಷ್ಠ ದುಃಖಿಸೋರನ್ನ ನಿಷ್ಪಕ್ಷಪಾತವಾಗಿ ನೋಡುವಂಥವ್ರನ್ನ ಮನುಷ್ಯರು ಅನ್ಬೋದು. ಆದರೆ ಅತ್ಯಾಚಾರಿಗಳನ್ನು ಕೊಲೆಗಡುಕರನ್ನು ವಿಜೃಂಭಿಸ್ತಕ್ಕಂಥ ಜನ, ಅಂಥವರು ಜೈಲಿನಿಂದ ಹೊರಬರೋದಕ್ಕೆ ಅವಕಾಶ ಮಾಡಿಕೊಡುವ ಜನ ಬಿಜೆಪಿಯವರು, ಅವ್ರನ್ನ ಮನುಷ್ಯರು ಅಂತ ಅನ್ಬೇಕಾ ಅಂತ ಯೋಚನೆ ಮಾಡಿ. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಕುಟುಂಬದವರನ್ನು ಅಮಾನುಷವಾಗಿ ಕೊಂದು ಆಕೆ ಮೇಲೆ ಭೀಕರ ಅತ್ಯಾಚಾರ ಮಾಡಿದವ್ರನ್ನ ಬಿಡುಗಡೆ ಮಾಡಿದ್ದು ಯಾರು? ಬಿಡುಗಡೆ ಆದಂಥವ್ರನ್ನ ಹಾರ ಹಾಕಿ ಸ್ವಾಗತಿಸಿದ್ದು ಯಾರು? ಇದೇ ಬಿಜೆಪಿ ಸಂಘ ಪರಿವಾರದವರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದವರು, ಅತ್ಯಾಚಾರ ಮಾಡಿದವರಿಗೆ ಪ್ರೋತ್ಸಾಹ ಕೊಟ್ಟವರು, ಸಂತ್ರಸ್ತೆಯ ಕುಟುಂಬಕ್ಕೆ ಇನ್ನಿಲ್ಲದ ಕಾಟ ಕೊಟ್ಟವರು ಯಾರು? ದಯವಿಟ್ಟು ಹುಡುಕಿ ತಿಳಿದುಕೊಳ್ಳಿ. ನೀವು ಹುಡುಕುವಾಗ ಧರ್ಮಸ್ಥಳದ ಸೌಜನ್ಯ, ಬಿಜಾಪುರದ ದಾನಮಳನ ಮರಿಬೇಡಿ. ಹಿಂದುಳಿದ ಮತ್ತು ದಲಿತ ಜಾತಿಗಳಿಗೆ ಸೇರಿದಂಥ ಹೆಣ್ಣುಮಕ್ಕಳು ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಯಾರ ಮೇಲೆ ಇದೆ ಅನ್ನೋದನ್ನು ನೋಡಿದ್ರೆ ನಿಮಗೆ ಸತ್ಯದ ಅರಿವಾಗುತ್ತೆ. ನೇಹಾಳ ಕೊಲೆ ಅಮಾನುಷವಾದ್ದು, ಮನುಷ್ಯರಾದ ಯಾರೊಬ್ಬರೂ ಅದನ್ನು ಸಹಿಸಬಾರದು. ಈ ಸಂದರ್ಭದಲ್ಲಿ ನೇಹಾಳದು ಹಳೆ ಫೋಟೋಗಳನ್ನು ಹಾಕೋರು ಅದನ್ನು ನಿಲ್ಲಿಸಬೇಕು. ನೇಹಾಳನ್ನು ಕೊಂದವನಿಗೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ಲ, ಯಾವ ಹೆಣ್ಣುಮಗಳಿಗೂ ಇಂಥದ್ದು ಆಗಬಾರ್ದು, ಅದಕ್ಕೆ ನಾವು ಪ್ರಯತ್ನಿಸಬೇಕು. ಅದಾಗಬೇಕು ಅಂತಂದರೆ ನಾವು ನಿಷ್ಪಕ್ಷಪಾತವಾಗಿ ಇಂಥ ಘಟನೆಗಳು ನೋಡಬೇಕು. ಹೆಣಬಾಕತನ ಮಾಡುವವ್ರನ್ನ ದೂರ ಇಡಬೇಕು. ಅವರು ಮನುಷ್ಯರಲ್ಲ, ಧರ್ಮವಂತರು ಅಲ್ಲ. ಕರ್ನಾಟಕದಲ್ಲಿ ಚುನಾವಣೆ ನಡೀತಿರಬೇಕಾದ್ರೆ ಇಂಥದನ್ನು ಮಾಡಕ್ಕೆ ಹೊರಟಿರೋರ ಬಗ್ಗೆ, ಅವ್ರ ಹುನ್ನಾರದ ಬಗ್ಗೆ ರಾಜ್ಯದ ಜನ ಅಸಹ್ಯ ಪಡ್ತಾ ಇದ್ದಾರೆ. ಕರ್ನಾಟಕದ ಜನ ಹರಕೆ ಕುರಿಗಳಾಗೋದಿಲ್ಲ. ಯಾಕಂದರೆ ಬಸವಣ್ಣವ್ರು ನಮ್ಗೆ ಹೇಳಿದ್ದನ್ನು ಮರೆಯೋಕ್ಕಾಗಲ್ಲ. ತೋರಣಕ್ಕೆ ತಂದ ತಳಿರ ಮೇಯಿಸಿ ನಮ್ಮನ್ನು ಕೊಲ್ಲಲಿ ಹರೆಂಬುದನ್ನು ಅರಿಯದ ಕುರಿಗಳು ನಾವಲ್ಲ. ಬಿಜೆಪಿಗೂ ಹೇಳಬಯಸೋದು ಇದನ್ನೇ. ಅದೇ ವಚನದಲ್ಲಿ ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಕೇಳಿದ್ದಾರೆ. ನೀವು ಒಂದಿನ ಮಣ್ಣಾಗ್ತೀರಾ? ಹಿಟ್ಲರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ? ಗೊಬೆಲ್ ಸಹ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ? ಎಷ್ಟಂತ ಸುಳ್ಳು ಹೇಳ್ತೀರಾ? ನಿಲ್ಲಿಸಿ. ಎಷ್ಟಂತ ಸುಳ್ಳು ಹೇಳ್ತೀರಾ? ನಿಲ್ಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.